ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮುಖದಲ್ಲಿರುವಂಥ ಪಿಂಪಲ್ಸ್ಗೆ, ಡಾರ್ಕ್ ಸರ್ಕಲ್ಸ್ಗೆ, ಮತ್ತು ಬಂದು ತುಂಬಾ ಡಾರ್ಕ್ ಕಲರ್ ಇದೆ ತುಂಬ ಕಪ್ಪಗಿರೋರಿಗೆ, ಮೀಡಿಯಮ್ ಕಲರ್ ಇರೋರಿಗೆ, ಎಲ್ಲರಿಗೂ ಆಗುತ್ತೆ. ಇದು ಬಂದು ಯಾವ ಸ್ಕಿನ್ಗೂ ತೊಂದರೆ ಕೊಡೋದಿಲ್ಲ, ಅಂದರೆ ಸೆನ್ಸಿಟಿವ್ ಸ್ಕಿನ್, ನಾರ್ಮಲ್ ಸ್ಕಿನ್ ಎಲ್ಲರೂ ಯೂಸ್ ಮಾಡ್ಬೋದು. ಈ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ, ಗ್ಲೋಯಿಂಗ್ ಸ್ಕಿನ್, ನಾವು ಚೆನ್ನಾಗಿರಬೇಕು, ಚೆನ್ನಾಗಿ ಕಾಣಬೇಕು, ನಮಗೆ ನಾವಾದರೂ ಚೆನ್ನಾಗಿ ಕಾಣಬೇಕು ಅಂತ. ಸೊ ನೋಡೋಣ ಯಾವ ರೀತಿ ನಾನು ಹೇಳೋ ಈ ಒಂದು ಮನೆಯಲ್ಲೇ ಮಾಡಿಕೊಂಡು ಮುಖವನ್ನು ಯಾವ ರೀತಿ ಗ್ಲೋ ಮಾಡ್ಕೊಳ್ಳೋದು, ಖರ್ಚೆ ಜಾಸ್ತಿ ಖರ್ಚು ಇಲ್ದಿರ. ಸೊ ಇದು ಯೂಸ್ ಮಾಡೋದ್ರಿಂದ ಒಳ್ಳೆ ಬೆನಿಫಿಟ್ ಇದೆ. ಇದು ಬಂದು ತುಂಬ ಸುಲಭವಾಗಿ ಮನೇಲಿ ಜಸ್ಟ್ 10 ಸೆಕೆಂಡಲ್ಲೇ ಮಾಡ್ಕೊಂಬಿಡ್ಬೋದು, ಯಾವುದೇ ಹೆಚ್ಚಾದ ಖರ್ಚು ಇಲ್ದೇನೆ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಇದು ಬಂದು ಸ್ಟ್ರಾಬೆರಿ. ಎಲ್ಲರಿಗೂ ಗೊತ್ತು, ಸ್ಟ್ರಾಬೆರಿ ಬಂದು ಸ್ಕಿನ್ಗೆ, ಹೇರ್ಗೆ, ನಮ್ಮ ಹೆಲ್ತ್ಗೆ ತುಂಬ ಒಳ್ಳೇದು ಮಾಡುತ್ತೆ. ಇದರಿಂದ ಹಾರ್ಟ್ ಕೂಡ ಹೆಲ್ತಾಗಿರುತ್ತೆ, ಡಯಾಬಿಟಿಕ್ ಕಡಿಮೆ ಆಗುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ, ಮತ್ತು ಬಂದು ಸ್ಕಿನ್ನಲ್ಲಿರುವಂತಹ ಕಲೆಗಳು ಹೋಗಿ ಸ್ಕಿನ್ಗೆ ಬೇಕಾಗಿರುವಂಥ ಆರೋಗ್ಯವನ್ನು ಈ ಸ್ಟ್ರಾಬೆರೀಸ್ ಕೊಡುತ್ತೆ. ಸೊ ಮನೇಲಿ ಈ ರೀತಿ ಸ್ಟ್ರಾಬೆರೀಸ್ ಜಸ್ಟ್ ಇದು 40 ರೂಪೀಸ್ ಅಷ್ಟೇ, ಬೇರೆ ಕಡೆ ಎಲ್ಲಾದ್ರೂ ತೊಗೋಬೋದು, ಇನ್ನೂ ಕಡಿಮೆ ಸಿಗ್ಬೋದು, ಇಲ್ಲಾಂದರೆ ಸೂಪರ್ ಮಾರ್ಕೆಟಲ್ಲೆಲ್ಲ ಇನ್ನೂ ಕಡಿಮೆಗೆ ಸಿಗುತ್ತೆ. ಒಂದ್ಸಲ ನೀವು ಬೈ ಮಾಡಿಬಿಟ್ರೆ ನಿಮಗೆ ಬಂದು ಇದು ನನ್ನ ಪ್ರಕಾರ ದಿನಕ್ಕೆ ಇಲ್ಲಾಂದರೆ 2 ದಿನಕ್ಕೆ ನೀವು ಒಂದು ಯೂಸ್ ಮಾಡಿದ್ರೂ ಒಂದು 15 ದಿವಸಕ್ಕೆ ಇದು ನಿಮಗೆ ಬರುತ್ತೆ, ಚೆನ್ನಾಗಿರುತ್ತೆ. ಒಂದು 10-12 ಪೀಸಸ್ ಸಿಗುತ್ತೆ ನಿಮಗೆ. ನೀವು ಡೈಲಿ ಬಿಟ್ಟು, ನೀವು ಒಂದು ದಿನ ಬಿಟ್ಟು ಒಂದು ದಿನ ಮಾಡಿಕೊಂಡ್ರೂ ನಿಮಗೆ ತಿಂಗಳಿಗೆ ಬಂದು ಆದ್ರೂ ಒಂದು 80 ರೂಪಾಯಿ ಖರ್ಚಾಗ್ಬೋದು ಅಷ್ಟೇ, ಅಂದರೆ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಇದು ಬಂದು ಒಂದು ಹಣ್ಣಾಗಿರೋದು ತಗೊಳ್ಳಿ, ವಾಶ್ ಮಾಡ್ಕೊಳ್ಳಿ, ಅದರದ್ದು ಹಿಂದೆ ಇರುವಂಥ ಒಂದು ಇದು ತೆಗೆದುಬಿಡಿ, ಸಿಪ್ಪೆ ತೆಗೆದು ಚೆನ್ನಾಗಿ ರೀತಿ ಮೆಲ್ಟ್ ಮಾಡಿಬಿಡಿ. ಒಂದು ಬೌಲ್ ತೊಗೊಂಡು ಕೈಯಲ್ಲೇ ಮಾಡ್ಕೊಳ್ಳಿ, ಮಿಕ್ಸಿ ಜಾರೆಲ್ಲ ಬೇಕಾಗೇ ಇಲ್ಲ. ಇಷ್ಟೇ, ಇನ್ನೇನು ಸೇರಿಸ್ಬೇಡಿ, ಇದಕ್ಕೆ ಅರಶಿನ ಪುಡಿ, ಹಾಲು ಏನು ಸೇರಿಸ್ಬೇಡಿ, ಸಾಕು ಇದೆ ಹಣ್ಣು. ಈ ರೀತಿ ಮುಖಕ್ಕೆ ಚೆನ್ನಾಗಿ ಮಸಾಜ್ ಮಾಡಿ, ನೀಟಾಗಿ ಜಸ್ಟ್ ಸುಮ್ಮನೆ ಮೇಲೆ ಕೆಳಗಡೆ ಈ ರೀತಿ ಮಸಾಜ್ ಮಾಡಿದ್ರೆ ಮುಖದಲ್ಲಿರುವಂಥ ಕಲೆ, ಗುಳ್ಳೆಗಳು, ಡಾರ್ಕ್ ಸರ್ಕಲ್ಸ್ ಎಲ್ಲ ಕಡಿಮೆ ಆಗುತ್ತೆ, ಆದಷ್ಟು ಗ್ಲೋ ಬರೋಕ್ಕೆ ಸಾಧ್ಯ. ಇದು ತುಂಬ ಒಳ್ಳೆ ರೀತಿಯ ಕೆಲಸ ಮಾಡುತ್ತೆ ಫ್ರೆಂಡ್ಸ್, ಯೂಸ್ ಮಾಡಿ ನೋಡಿ, ನನಗೆ ತುಂಬ ಒಳ್ಳೆ ಬೆನಿಫಿಟ್ ಕೊಟ್ಟಿದೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಟಿಪ್ಸ್ ಆಫ್ ದ ಡೇ ನೋಡೋಣವಾ. ಓಕೆ ಫ್ರೆಂಡ್ಸ್, ಏನಂದರೆ ನಿಮ್ಮ ಜೊತೆ ಇರುವಂಥ ಫ್ರೆಂಡ್ಸ್ ಯಾರಾದರೂ ನಿಮಗಿಂತ ಫಾಸ್ಟಾಗಿ ಗ್ರೋ ಆಗ್ತಾ ಇದ್ದಾರೆ, ಅಡ್ವೆಂಚರ್ಸ್ ಮಾಡಿದ್ದಾರೆ, ಅವ್ರ ಜೀವನದಲ್ಲಿ ಸಾಧನೆ ಮಾಡಿ ಲೈಫಲ್ಲಿ ಸೆಟ್ಲ್ ಆಗಿದ್ದಾರೆ ಅಂತ ನಿಮ್ಗೆ ಅನಿಸಿದ್ರೆ, ನೀವು ಅವ್ರ ಮುಂದೆ ಇನ್ನೂ ಏನೂ ಆ ರೀತಿ ಮಾಡಲಿಲ್ಲ ಅಂದರೆ ಯಾವತ್ತೂ ಅಷ್ಟೇ ಪೊಸೆಸಿವ್ ಆಗೋಕ್ಕೆ ಹೋಗಬೇಡಿ. ಅಂದರೆ ಒಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಚಪಡುವಂಥ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಂಡ್ರೆ ಮುಂದುವರಿಯೋಕ್ಕೆ ಸಾಧ್ಯ ಇಲ್ಲ. ಅವ್ರ ಮುಂದೆ ಬಂದು ನಿನಗಿಂತ ನಾನು ಹೆಚ್ಚಾಗಿ ಸಾಧನೆ ಮಾಡಬಲ್ಲೆ ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡು ನಿಮ್ಮಲ್ಲಿರುವ ಕ್ವಾಲಿಟೀಸನ್ನು ಬೆಳೆಸಿ, ನಿಮ್ಮ ಕೈಯಲ್ಲಿ ಆಗಿರುವಂಥ ಅಚೀವ್ಮೆಂಟನ್ನು ಪಾಸಿಟಿವಿಂದ ನೀವು ಥಿಂಕ್ ಮಾಡಿ, ಕಷ್ಟಪಟ್ಟು ಶ್ರಮಪಟ್ಟೆ ನಿಮ್ಮಿಂದ ಕೂಡ ಒಳ್ಳೆ ಅಚೀವ್ಮೆಂಟನ್ನು ಪಡೆಯೋಕ್ಕೆ ಸಾಧ್ಯ. ಇವತ್ತು ನಿಮಗೊಂದು ಒಳ್ಳೇದು ಸಿಗಲಿಲ್ಲ ಅಂದರೆ ನಾಳೆ ಇನ್ನೂ ಬೆಸ್ಟಾಗಿರೋದು ಸಿಗುತ್ತೆ ಅಂತ ಅರ್ಥ. ಸೊ ನೀವು ಬಂದು ನಿಮ್ಮ ದೇವರಲ್ಲಿ, ನೀವು ನಂಬಿಕೆ ಇಟ್ಟಿರುವಂಥ ದೇವರಲ್ಲಿ ಬಂದು ಪ್ರಾರ್ಥನೆ ಮಾಡಿ, ನಿಮಗಿರುವಂಥ ಜೀವನವನ್ನು ಪಾಸಿಟಿವ್ ಆಗಿ ಜೀವಿಸಿ, ನಿಮಗಾಗುವಂತಹ ಒಂದು ಪಾಸಿಬಲನ್ನು ಬಳಸ್ಕೊಂಡು ಅಚೀವ್ ಮಾಡ್ಬೋದು ಫ್ರೆಂಡ್ಸ್. ಈ ಟಿಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ದಯವಿಟ್ಟು ಯಾರಾದರೂ ಹೊಸಬ್ ನನ್ನ ಚಾನಲ್ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್.